ಯಾವತ್ತಾರು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಅವರು? ಆ ಪತ್ರಿಕಾಗೋಷ್ಠಿ ಮಾವಿನಕಾಯಿ ತಿನ್ನೋದು ಅವರ ಹತ್ರ ಬಂದು ಚರ್ಚೆ ಮಾಡುವಂಥ ಒಂದು ಭಾವನೆ ಅವ್ರಿಗೆ ಬರಲೇ ಇಲ್ಲ. ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಏನು ನಾಲ್ಕನೇ ಅಂಗಾದಿಯೋ ಮಾಧ್ಯಮ ಭಾಗ ಮಾಧ್ಯಮದವರ ಹತ್ತಿರ 10 ವರ್ಷಗಳಾಯಿತು. ಮಾಧ್ಯಮಕ್ಕೆ ಗೌರವ ಕೊಡಲಿಲ್ಲ ಅವರು. ಮಾಧ್ಯಮದವರ ಹತ್ರ ಬಂದು ಚರ್ಚೆ ಮಾಡುವಂಥ ಒಂದು ಭಾವನೆ ಅವ್ರಿಗೆ ಬರಲೇ ಇಲ್ಲ. ಕಾರಣ ಅಂದರೆ ಮಾಧ್ಯಮದವರು ಇದ್ರೆ ಅವ್ರು ಮಾತನಾಡೋಕ್ಕಾಗೋದಿಲ್ಲ ಅಂತ ಕಾಣುತ್ತೆ. ಅದರಿಂದ ಯಾವತ್ತೋ ಒಂದೇ ಒಂದು ಸಾರಿ ಒಬ್ಬರೇ ಒಬ್ಬರು ಮಾಧ್ಯಮದನ್ನು ಕೂರಿಸ್ಕೊಂಡು ಮಾತಾಡಿದ್ದನ್ನು ನಾವು ನೋಡಿದ್ದೇವೆ. ಯಾವತ್ತಾರು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಅವರು? ಪತ್ರಿಕಾಗೋಷ್ಠಿ ಮಾವಿನಕಾಯಿ ತಿನ್ನೋದು. ಈ ರೀತಿಯ ಪ್ರಧಾನಮಂತ್ರಿಗಳನ್ನು ಈ ದೇಶ ನೋಡಿದ್ದು ನಮ್ಮೆಲ್ಲರ ದೌರ್ಭಾಗ್ಯ ಅಂತ ನಾನು ಭಾವಿಸಿ, ಇವರು ಸಂಸದರನ್ನೇ ಓಡಿಸ್ತಾ ಇದ್ದಾರೆ ಹೊರಗಡೆ. ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟ್ ಸಂಸದರಿಗೆ ರಕ್ಷಣೆ ಕೊಡದಿದ್ದಂಥ ಸರ್ಕಾರ ಎಲ್ಲರೂ ಸೇರಿ ಆ ಪಾರ್ಲಿಮೆಂಟಲ್ಲಿ ಆ ಗಲಾಟೆ ಮಾಡಿದಂಥವ್ರನ್ನ ಒಡೆದು ಓಡಿಸಿದ್ದು ನೋಡಿದ್ದೇವೆ. ಇವರು ಸಂಸದರನ್ನೇ ಓಡಿಸ್ತಾ ಇದ್ದಾರೆ ಹೊರಗಡೆ ಪ್ರಧಾನಮಂತ್ರಿಗಳು. ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಸಂಸದರು ನಮ್ಮಂಥ ಪಾರ್ಲಿಮೆಂಟ್ಗೆ ರಕ್ಷಣೆ ಇಲ್ಲ ಅಂತ ಕೇಳಿದಂಥ ಸಂದರ್ಭದಲ್ಲಿ ಉಗ್ರಪ್ಪನವರು ಹೇಳಿದಾಗೆ ಅವ್ರು ಬಂದು ಅಲ್ಲಿ ಸ್ಟೇಟ್ಮೆಂಟ್ ಮಾಡಬೇಕು. ಪಾರ್ಲಿಮೆಂಟ್ ಒಳಗಡೆ ಬರ್ತಾ ಇಲ್ಲ. ಇಂಥ ಒಂದು ಜಟಿಲವಾದ ಗಂಭೀರವಾದ ಸಮಸ್ಯೆ ಇದ್ದರೂ ಸಹ ಪಾರ್ಲಿಮೆಂಟ್ಗೆ ಬರದೇ ಇದ್ದಂಥದ್ದನ್ನು ಖಂಡನೆ ಮಾಡಿ ಇವತ್ತು ಮುಂಬರುವ ಚುನಾವಣೆಗಳಲ್ಲಿ ದೇಶದ ಜನ ಯೋಚನೆ ಮಾಡಬೇಕಾಗಿದೆ. ಯಾವತ್ತಾರು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಅವರು? ಪತ್ರಿಕಾಗೋಷ್ಠಿ ಮಾವಿನಕಾಯಿ ತಿನ್ನೋದು. ಅವ್ರ ಹತ್ರ ಬಂದು ಚರ್ಚೆ ಮಾಡುವಂಥ ಒಂದು ಭಾವನೆ ಅವ್ರಿಗೆ ಬರಲೇ ಇಲ್ಲ. ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಏನು ನಾಲ್ಕನೇ ಅಂಗಾದಿಯೋ ಮಾಧ್ಯಮ ಭಾಗ ಮಾಧ್ಯಮದವರ ಹತ್ತಿರ 10 ವರ್ಷಗಳಾಯಿತು. ಮಾಧ್ಯಮಕ್ಕೆ ಗೌರವ ಕೊಡಲಿಲ್ಲ ಅವರು. ಮಾಧ್ಯಮದವರ ಹತ್ರ ಬಂದು ಚರ್ಚೆ ಮಾಡುವಂಥ ಒಂದು ಭಾವನೆ ಅವ್ರಿಗೆ ಬರಲೇ ಇಲ್ಲ. ಕಾರಣ ಅಂದರೆ ಮಾಧ್ಯಮದವರು ಇದ್ರೆ ಅವ್ರು ಮಾತನಾಡೋಕ್ಕಾಗೋದಿಲ್ಲ ಅಂತ ಕಾಣುತ್ತೆ. ಅದರಿಂದ ಯಾವತ್ತೋ ಒಂದೇ ಒಂದು ಸಾರಿ ಒಬ್ಬರೇ ಒಬ್ಬರು ಮಾಧ್ಯಮದನ್ನು ಕೂರಿಸ್ಕೊಂಡು ಮಾತಾಡಿದ್ದನ್ನು ನಾವು ನೋಡಿದ್ದೇವೆ. ಯಾವತ್ತಾರು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಅವರು? ಪತ್ರಿಕಾಗೋಷ್ಠಿ ಮಾವಿನಕಾಯಿ ತಿನ್ನೋದು. ಈ ರೀತಿಯ ಪ್ರಧಾನಮಂತ್ರಿಗಳನ್ನು ಈ ದೇಶ ನೋಡಿದ್ದು ನಮ್ಮೆಲ್ಲರ ದೌರ್ಭಾಗ್ಯ ಅಂತ ನಾನು ಭಾವಿಸಿ, ಇವರು ಸಂಸದರನ್ನೇ ಓಡಿಸ್ತಾ ಇದ್ದಾರೆ ಹೊರಗಡೆ ಪ್ರಧಾನಮಂತ್ರಿಗಳು. ಪಾರ್ಲಿಮೆಂಟ್ ಸಂಸದರಿಗೆ ರಕ್ಷಣೆ ಕೊಡದಿದ್ದಂಥ ಸರ್ಕಾರ ಎಲ್ಲರೂ ಸೇರಿ ಆ ಪಾರ್ಲಿಮೆಂಟಲ್ಲಿ